ಸಮಯಕ್ಕೆ ಸ್ಯಾನಿಟೈಸರ್ ಹಾಕತಾ ಇನಿ, ಮತ್ತೆ ಇವತ್ತಿನ ವಿಡಿಯೋಗೆ ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತಾ ಇನಿ, ಇದು ವಿಡಿಯೋಗೂ ಮತ್ತೆ ಸ್ಯಾನಿಟೈಸರ್ ಏನ್ ಸಂಬಂಧ ಇದೆ ಅಂತ ನಿಮ್ಗೆ ಆಗ್ಲೇ ಒಂದು ತಮ್ಲೈನ್ ಅಲ್ಲಿ ಗೊತ್ತಾಗಿರುತ್ತೆ ಅನ್ಕೊಂಡಿನಿ. ಸೇ ಹೌದು, 29/6/2020 ನರೇಂದ್ರ ಮೋದಿಯವರು ನಮ್ಮ ದೇಶದಲ್ಲಿ ಒಂದು 59 ಆಪ್ಸ್ ಗಳನ್ನು ಈಗಲೇ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಘೋಷಣೆ ಮಾಡಿದ್ದಾರೆ. ಸೊ ಒಂದು ಇಂಟೆಲಿಜೆಂಟ್ ಮೀನ್ಸ್ ಇಂಟೆಲಿಜೆಂಟ್ ನಮ್ಮ ಇಂಡಿಯಾದಲ್ಲಿ ಒಂದು ಟೀಮ್ ಅವರು ಒಂದು ಪಾರ್ಲಿಮೆಂಟ್ ಮೀನ್ಸ್ ಒಂದು ಕೊಟ್ಟಿದ್ರು ಗೌರ್ಮೆಂಟ್ ಅವರಿಗೆ. ಸೊ ಕೂಡಲೇ ಇದನ್ನ ಬ್ಯಾನ್ ಮಾಡಿ ಅಂತ ಹೇಳಿದ್ರು. ಸೊ ಯಾಕಂದ್ರೆ ಮೀನ್ಸ್ ನಮ್ಮ ದೇಶದ ಭಾರತದಲ್ಲಿ ಎಷ್ಟು ಜನರು ಎಲ್ಲ ಇನ್ಫಾರ್ಮೇಶನ್ ಒಂದು ಬೇರೆ ಮೀನ್ಸ್ ಔಟ್ ಆಫ್ ಕಂಟ್ರಿ ಮೀನ್ಸ್ ಆ ಕಂಟ್ರಿಗೆ ಒಂದು ಸರ್ವರ್ ಗೆ ಲೋಡ್ ಆಗ್ತಾ ಇದೆ. ಸೊ ಅವ್ರು ಯಾವಾಗ ಬೇಕಾದ್ರೂ ಈ ನಮ್ಮ ಡೀಟೇಲ್ಸ್ ಎಲ್ಲ ಒಂದು ಇದೊಂದು ಹ್ಯಾಕ್ ಮಾಡುವ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಒಂದು ಕೂಡಲೇ ಒಂದು ಇಂಟೆಲಿಜೆಂಟ್ ಟೀಮ್ ಅವರು ತಕ್ಷಣ ಒಂದು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಮೀನ್ಸ್ ಒಂದು ಗೌರ್ಮೆಂಟ್ಗೆ. ಸೊ ಗೌರ್ಮೆಂಟ್ ಅವರು ಒಂದು ಗುಡ್ ಡಿಸಿಷನ್ ತಗೊಂಡಿದ್ದಾರೆ. ಸೊ ಅದೊಂದು ಎಲ್ಲರಿಗೂ ಒಂದು ಹೆಮ್ಮೆ ಅನ್ಸುತ್ತೆ ಮೀನ್ಸ್ ಭಾರತೀಯ ಅವರಿಗೆ. ಸೊ ಒಂದು ಮೋದಿ ಅವರು ಕೂಡಲೇ 59 ಬ್ಯಾನ್ ಒಂದು ಆಪ್ಸ್ ಗಳನ್ನ ಬ್ಯಾನ್ ಮಾಡಿ ಅಂತ ಕೂಡಲೇ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ಒಂದು ಟಿಕ್ಟಾಕ್ ನಮ್ಮ ಇಂಡಿಯಾದಲ್ಲಿ ಟ್ರೆಂಡ್ ಆಗಿತ್ತು, ನಂಬರ್ 1 ಬೇರೆ ಆಗಿತ್ತು. ಸೊ ಅದು ಸಹ ಅನ್ಇನ್ಸ್ಟಾಲ್ ಮಾಡಿ ಮೀನ್ಸ್ ಅದು ಸಹ ಬ್ಯಾನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದು ಒಂದು ವಿಡಿಯೋ ಮಾಡಿದೀನಿ, ಸೊ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ. ಮೀನ್ಸ್ ಇದೊಂದು ಗೌರ್ಮೆಂಟ್ ಒಂದು ಹೇಳಕ್ಕಿಂತ ಮುಂಚೆನೆ ನಿಮ್ಗೆಲ್ಲರೂ ಹೇಳಿದ್ದೆ ಒಂದು ವಿಡಿಯೋದಲ್ಲಿ. ಸೊ ಇಂಟೆಲಿಜೆಂಟ್ ಟೀಮ್ ಅವ್ರು ಹೇಳಿದ್ರು ಮೀನ್ಸ್ ಇಷ್ಟು ಅಂತ. ಸೊ ಅವರು ಹೇಳಿದ್ರು ಇದನ್ನ ಕೂಡಲೇ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತಾನು ಹೇಳಿದ್ರು. ಸೊ ನೀವೆಲ್ಲರೂ ಅನ್ಇನ್ಸ್ಟಾಲ್ ಮಾಡ್ಕೊಂಡಿದ್ರಾ? ಬಟ್ ಈಗ ಅನ್ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದ್ರೆ ಮೀನ್ಸ್ ಆಪಲ್ ಸ್ಟೋರ್ ಅಥವಾ ನಿಮ್ಗೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ನಿಮ್ಗೆ ಆ ಆಪ್ಸ್ ಗಳು ನಿಮ್ಗೆ ಸಿಗುವುದಿಲ್ಲ. ಹಾಗೂ ನೀವು ಏನಾದ್ರು ಇನ್ಸ್ಟಾಲ್ ಮಾಡ್ಕೊಂಡಿದ್ದಲ್ಲಿ ಮೀನ್ಸ್ ನೆಟ್ವರ್ಕ್ ಪ್ರೊವೈಡರ್ಸ್ ಇರ್ತಾರಲ್ಲ, ಮೀನ್ಸ್ ಏರ್ಟೆಲ್, ಐಡಿಯಾ ಮೀನ್ಸ್ ಇತ್ಯಾದಿಗಳು ಇರುತ್ತಲ್ಲ ಪ್ರೊವೈಡರ್ಸ್ ನೆಟ್ವರ್ಕ್ ಗಳು, ಅವರು ಸಹ ಇಂಥ ಆಪ್ಸ್ ಗಳಿಗೆ ಆಸಿಸ್ ಒಂದು ನೆಟ್ವರ್ಕ್ ಆಸಿಸ್ ನ ಕೂಡಲೇ ಒಂದು ಡಿಸೇಬಲ್ ಮಾಡಿ ಅಂತ ಸಹ ಒಂದು ಇದು ಮಾಡಿದ್ದಾರೆ. ಒಂದು ಸ್ಟ್ರಿಕ್ಟ್ ಒಂದು ವಾರ್ನಿಂಗ್ ಕೊಟ್ಟು ಒಂದು ಇನ್ಫಾರ್ಮೇಶನ್ ಅವ್ರಿಗೂ ಸಹ ಕೊಟ್ಟಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ನೀವು ಆಪ್ಸ್ ನ ಯೂಸ್ ಮಾಡಕ್ ಆಗಲ್ಲ. ಸೊ ಹೌದು, ನಮ್ಮ ಟಿಕ್ಟಾಕ್ ನಮ್ಮ ಸರಿ ಈ ಟಿಕ್ಟಾಕ್ ಇದು 7ನೇ ಸರಿ ಬ್ಯಾನ್ ಆಗ್ತಾರದು. ಸೊ ಇದು ಇನ್ನು ಇನ್ ಮುಂದೆ ಇದು ಸಿಗೋದು ಭಾರಿ ಕಷ್ಟ. ಸೊ ಸಿಗುತ್ತೆ, APK ಫೈಲ್ ಡೌನ್ಲೋಡ್ ಮಾಡ್ಕೋತೀರಾ, ಬಟ್ ನಿಮ್ಗೆ ಆಕ್ಸೆಸ್ ಆಗಲ್ಲ ನೆಟ್ವರ್ಕ್. ಸೊ ನೀವು ಏನೇ ಒಂದು ಒಂದು ಸರ್ಕಸ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಒಂದು ಇದು ಹ್ಯಾಪರ್ ರನ್ ಆಗಲ್ಲ 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 ಆಗಲ್ಲ. ಸೊ ಇದೊಂದು ಒಂದು ಗುಡ್ ನ್ಯೂಸ್ ಒಂದು ಮೋದಿ ಅವರು ಹೇಳಿದ್ದಾರೆ. ಸೊ ಇದೊಂದು ಇಡೀ ಜನಕ್ಕೆ ಎಲ್ಲರಿಗೂ ಒಂದು ಖುಷಿ ಆಗಿದೆ, ಒಂದು ಹೆಮ್ಮೆ ಆಗಿದೆ. ಸೊ ನಾವೊಂದು ರಿವೆಂಜ್ ತಗೊಳ್ತಾ ಇದೀವಿ ಸೋಷಿಯಲ್ ಮೀಡಿಯಾ ಕಡೆಯಿಂದ. ಸೊ ನಮಗೂ ಒಂದು ಇದಿದೆ, ಛಲ ಇದೆ. ಸೊ ಓಕೆ, ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಸೊ ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಹೊಸ ಹೊಸ ಒಂದು ನ್ಯೂಸ್ಗಳೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನನಗೂ ಸಹ ಮೋಟಿವೇಟ್ ಆಗ್ತಾ ಇರುತ್ತೆ. ಹಾಗೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗೆ ಮೊದಲೇ ಫಾಲೋ ಮಾಡಿ.